एलेट्स टेक्नो मीडिया प्राइवेट लिमिटेड आगू कर्नाटक राज्य पट्टण सहकार बैंकगळ महामंडळद सहयोगदोंदिगे येनु इवत्तु राज्य मट्टद ओंदु सहकार सम्मेलनवन्न पट्टण सहकार बैंकगळ मुख्यस्थरु आगू अधिकारिगळिगे ಏರ್ಪಡಿಸಿರೋದಕ್ಕಾಗಿ ಟೆಕ್ನೋಮೀಡಿಯಾ ಪ್ರೋಗ್ರಾಮ್ ಡೈರೆಕ್ಟರ್ ಶ್ರೀ ರಾಧಾಕೃಷ್ಣನ್ ಅವರಿಗೆ ಮಹಾಮಂಡಲದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸನ್ಮಾನ್ಯ ಸಹಕಾರಿ ಬಂಧುಗಳೇ, ಇದೀಗ ತಾನೇ ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ತಿಳಿಸಿದಂತಹ ಕರ್ನಾಟಕ ರಾಜ್ಯದ ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂಥ ಶ್ರೀ ಸತೀಶ್ರವರೇ, ಮತ್ತೋರ್ವ ನಬಾರ್ಡ್ ಬ್ಯಾಂಕಿನ ಚೀಫ್ ಜನರಲ್ ಮ್ಯಾನೇಜರಾದ ಶ್ರೀ ಗಣಿಗೆಯವರೇ, ಈ ಪ್ರೋಗ್ರಾಮ್ ಡೈರೆಕ್ಟರ್ ರಾಧಾಕೃಷ್ಣನವರೇ, ಸಹೋದ್ಯೋಗಿ ನಿರ್ದೇಶಕರಾದಂಥ ಸರಳಯ್ಯವರೇ, ಮಹಾಮಂಡಲದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಪುಂಡಿ ಕೆರೂರೆಯವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹಕಾರಿ ಬಂಧುಗಳೇ, ಈಗಾಗಲೇ ರಾಧಾಕೃಷ್ಣ ಅವರು ತಿಳಿಸಿದರು, ಈಗಾಗಲೇ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಈ ಒಂದು ಸಹಕಾರ ಸಮ್ಮೇಳನವನ್ನು ನಡೆಸಿ ಅಲ್ಲಿ ಯಶಸ್ವಿಗೊಳಿಸಿದ್ದೀವಿ. ಮೂರನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮ್ಮೇಳನವನ್ನು ನಡೆಸಲಿಕ್ಕೆ ಬಂದಿದ್ದಾರೆ. ಈಗ ನಾವಾಗಲೇ ಗಮನಿಸಿದ್ವಿ, ಅಲ್ಲೆಲ್ಲ ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳಿಂದ ಸಮ್ಮೇಳನ ಉದ್ಘಾಟನೆ ಆಗ್ತಿತ್ತು. ಏನಂದರೆ ಈಗ ನಮ್ಮ ಮಹಾಮಂಡಲದ ನಿಕಟಪೂರ್ವ ಅಧ್ಯಕ್ಷರು, ದಕ್ಷಿಣ ಭಾರತದ ಸಹಕಾರ ರಂಗದ ಭೀಷ್ಮ ಅಂತಲೇ ನಾವು ಭಾವಿಸಿದ್ದೀವಿ, ಸನ್ಮಾನ್ಯ ಎಚ್ ಕೆ ಪಾಟೀಲ್ರವರು ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬರಲೇಬೇಕಾಗಿತ್ತು. ಆದರೆ ತಮಗೆಲ್ಲ ಗೊತ್ತಿರ್ಬೋದು, ಏನು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳ ಎದುರಿನಿಂದ ಅವರು ಬರಲಿಕ್ಕಾಗಲಿಲ್ಲ. ಇನ್ನೊಂದು ಸಂತೋಷದ ವಿಷಯ ಅಂದರೆ, ಈ ಒಂದು ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯ ನಮ್ಮ ಸಹಕಾರಿ ಬಂಧುಗಳು ಭಾಗವಹಿಸಿರುವುದು ತುಂಬ ಸಂತೋಷ. ಇದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದೆ ಸಹಕಾರ ಬ್ಯಾಂಕ್ಗಳು ಯಾವ ರೀತಿಯ ಸ್ಪರ್ಧೆಯನ್ನು ನೀಡಬೇಕಾಗಿದೆ ಅನ್ನೋದು. ಏಕೆಂದರೆ ಖಾಸಗಿ ಬ್ಯಾಂಕ್ಗಳು ಈ ಪೇಮೆಂಟ್ ಬ್ಯಾಂಕ್ಗಳ ಒಂದು ಸ್ಪರ್ಧೆಯಲ್ಲಿ ನಾವು ಸಹ ಇದ್ದೀವಿ ಅಂತ ಗುರುತಿಸ್ಕೊಳ್ಬೇಕಾದ್ರೆ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಈ ಯುವಜನಾಂಗವನ್ನು, ಈ ಮುಂದಿನ ಪೀಳಿಗೆಯ ಜನಾಂಗವನ್ನು ಸಹಕಾರ ಬ್ಯಾಂಕ್ಗಳು ಆಕರ್ಷಣೆ ಮಾಡಬೇಕು ಅಂದರೆ ಈ ನ್ಯೂ ಇನಿಷಿಯೇಟಿವ್, ಏನು ಹೊಸ ಹೊಸ ಆವಿಷ್ಕಾರಗಳಾದಂಥ ಇವತ್ತು ಈ ಒಂದು ಸಮ್ಮೇಳನದಲ್ಲಿ ಅವರು ಪ್ರಸ್ತುತಪಡಿಸುತ್ತಿರುವ ಎಲ್ಲ ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, ಪೇಮೆಂಟ್ ಬ್ಯಾಂಕಿಂಗ್ ಇರ್ಬೋದು, ಕೋರ್ ಬ್ಯಾಂಕಿಂಗ್ ಇರ್ಬೋದು, ಇನ್ನೂ ಅನೇಕ ವಿಧವಾದ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಾವು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭದ್ರವಾಗಿ ತಳ ಊರಬೇಕಾದಂಥ ಸಂದರ್ಭ. ಈಗ ಎಲ್ಲ ಕಾಲದಿಂದ ಹೆಚ್ಚಿನ ಅವಶ್ಯಕತೆ ಇದೆ ಅಂತ ಭಾವಿಸ್ಕೊಂಡು, ಏನು ಕರ್ನಾಟಕ ರಾಜ್ಯದ ಸಹಕಾರ ಬ್ಯಾಂಕ್ಗಳು ಸಹ ದೇಶದಲ್ಲಿ ಯಾವ ಇದರಲ್ಲೂ ಹಿಂದೆ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಒಂದು ಸಮ್ಮೇಳನ ಭಾಗವಹಿಸೋದ್ರ ಮೂಲಕ ಅವರು ಪ್ರಸ್ತುತಪಡಿಸಿರುವ ಎಲ್ಲ ವಿಷಯಗಳನ್ನು ಅಳವಡಿಸ್ಕೊಂಡು ನಮ್ಮ ಬ್ಯಾಂಕ್ಗಳಲ್ಲಿ ಅಳವಡಿಸ್ಕೊಂಡು ಏನು ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಸೇವೆ ಸಲ್ಲಿಸೋದ್ರ ಮೂಲಕ
ನಾವು ಹೊಸ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಈ ಒಂದು ಸಮ್ಮೇಳನ ಯಶಸ್ವಿಯಾಗಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರ.